ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಪ್ರತಿಮಾಸ್ ಕಿಚನಲ್ಲಿ ಇವತ್ತು ಹಿತ್ಕಿದ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅವರೆಕಾಯಿ ಸೀಸನ್ ಬಂತು ಅಂದರೆ ಖಂಡಿತ ಎಲ್ಲರ ಮನೆಯಲ್ಲೂ ಅವರೆಕಾಯಿ ಉಪಯೋಗಿಸೋವಂಥವ್ರು ಈ ಸಾರನ್ನ ಮಾಡೇ ಮಾಡ್ತೀರಾ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ಸ್ಟೌವ್ ಹಚ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಹಿತ್ಕಿದ ಬೇಳೆಕಾಳನ್ನ ತೊಗೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲನೂ. ಇದನ್ನು ಒಂದು 3-4 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಈ ಬೇಳೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಬೇಯಬೇಕು, ಹಾಗಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂದು 3-4 ನಿಮಿಷದ ಕಾಲ ಆದಮೇಲೆ ಒಂದು 2 ಗ್ಲಾಸಷ್ಟು ನೀರು ಹಾಕಿ ಬೇಯಕ್ಕಿಡೋಣ ಇದನ್ನು. ಇದು ತುಂಬ ಬೇಗ ಬೇಯುತ್ತೆ, ಸೊ ಹಾಗಾಗಿ ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಇನ್ನೊಂದು ಸ್ಟೌವ್ ಮೇಲೆ ಇಟ್ಕೊಂಡು ಬೇಯಕ್ಕಿಟ್ಟಿದ್ದೀನಿ ಸಣ್ಣ ಸಿಮ್ಮಲ್ಲಿ. ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಈರುಳ್ಳಿ ಕಟ್ ಮಾಡಿ ಸೇರಿಸಿದ್ದೀನಿ ನೋಡಿ. ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ. ನೀವು ಖಾರದ ಪುಡಿನೂ ಹಾಕ್ಕೋಬೋದು, ಹಾಗೆ ಒಣಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಆದಮೇಲೆ 1 ಟೇಬಲ್ಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆನ 1-2 ನಿಮಿಷದ ಕಾಲ ಫ್ರೈ ಮಾಡಿದ್ಮೇಲೆ ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಈಗ 8-10 ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಹಸಿ ಕಾಯ್ತುರಿ, 1/4 ಇಂಚಷ್ಟು ಚಕ್ಕೆ, 4-5 ಲವಂಗ, 1 ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅವರೆಕಾಯಿ ಸೀಸನಲ್ಲಿ ಈ ಥರ ಸಾರನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ನೋಡಿ, ಈಗ ಬೇಳೆ ಎಲ್ಲ ಬೆಂದಿದೆ. ಈ ಥರ ಒಂದು 70% ಅಷ್ಟು ಬೆಂದಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನು ಸಹ ಹಾಕ್ಕೊಂಡು, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಮಸಾಲ ನೀರು ಹಾಕ್ಕೊಂಡು ಈ ಬೇಳೆ ಜೊತೆ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. ಈ ಸಾರಂತೂ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಒಂದು ಸರ್ತಿ ಮಾಡ್ಕೊಳ್ಳಿ ನಿಮ್ಮನೆಯಲ್ಲೂ. ನೋಡಿ, ಈಗ ಸಾರೆಲ್ಲನೂ ಕುದೀತಾ ಇದೆ. ಇದು ಬೇಳೆ ಜೊತೆ ಒಂದು 5-6 ನಿಮಿಷದ ಕಾಲ ಕುದಿಬೇಕಾಗತ್ತೆ. ಹಾಗೆ ಇಲ್ಲಿ ಒಗ್ಗರಣೆ ಒಂದು ಮಾಡ್ಕೋಬೇಕಾಗತ್ತೆ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಸಣ್ಣದಾಗಿರುವಂಥ ಈರುಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಇಲ್ಲಿ 1/2 ಟೊಮೆಟೋನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲನೂ ಮೆತ್ತಗೆ ಬೇಯಬೇಕು, ಹಾಗಾಗಿ 1-2 ನಿಮಿಷದ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈ ಥರ. ಈಗ ಈ ಕುದಿತಾ ಇರೋ ಸಾರಿಗೆ ಈ ಒಗ್ಗರಣೆನೂ ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. 3-4 ನಿಮಿಷದ ಕಾಲ ಸಿಮ್ಮಲ್ಲೇ ಇಟ್ಟು ಇದನ್ನು ಬೇಯೋದಿಕ್ಕೆ ಬಿಡಿ. ಬೇಳೆಗೆ ಉಪ್ಪು, ಖಾರ, ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಈ ಕುದಿಯೋ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು, ಅಕಸ್ಮಾತ್ ಉಪ್ಪು ಸಾಲಿಲ್ಲ ಅಂದರೂ ಸೇರಿಸ್ಕೋಬೋದು.
ನಾನಿಲ್ಲಿ ಸ್ವಲ್ಪ ಉಪ್ಸಾಲಿಲ್ಲ, ಸೊ ಹಾಗಾಗಿ ಸೇರಿಸ್ತಾ ಇದ್ದೀನಿ. ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನ, ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾರನ್ನ. ಮಿಸ್ ಮಾಡಿದೆ ಒಂದು ಸರ್ತಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಸಾರು, ಹಿತ್ಕಿದ ಬೇಳೆ ಸಾರು ಅಂತಂದರೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಒಂದು ಸರ್ತಿ ಟ್ರೈ ಮಾಡಿ. ನಾನು ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.